ನಮಸ್ಕಾರ ಪ್ರಿಯ ವೀಕ್ಷಕರೇ ನಂಜೇಶ್ ರೆಡ್ಡಿ ಲಾ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸರಳವಾಗಿ ಕನ್ನಡದಲ್ಲಿ ಕಾನೂನಿನ ಜ್ಞಾನವನ್ನು ತಿಳಿಸುವುದು ಈ ಚಾನಲ್ನ ಮುಖ್ಯ ಉದ್ದೇಶ ಎಂದಿನಂತೆ ಇಂದು ಕೂಡ ಒಂದು ಅತ್ಯಂತ ಪ್ರಮುಖವಾದ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದೇನೆಂದರೆ ಜನಸಾಮಾನ್ಯರು ಗನ್ ಲೈಸೆನ್ಸ್ ಅನ್ನು ಪಡೆಯಬಹುದಾ ಗನ್ ಲೈಸೆನ್ಸ್ ಅನ್ನು ಜನಸಾಮಾನ್ಯರು ಪಡೆಯಬಹುದಾದರೆ ಎಂತಹ ಸಂದರ್ಭದಲ್ಲಿ ಪಡೆಯಬಹುದು ಮತ್ತು ಅದಕ್ಕೆ ಇರುವಂತಹ ನಿಬಂಧನೆಗಳೇನು ಅಂತ ಹೌದು ಗೆಳೆಯರೆ ಸಾಮಾನ್ಯರು ಕೂಡ ಗನ್ ಲೈಸೆನ್ಸ್ ಅನ್ನು ಹೊಂದಬಹುದು ಆದರೆ ಕೆಲವು ನಿಬಂಧನೆಗಳು ಕಾನೂನು ನಮಗೆ ವಿಧಿಸಿದೆ ಮೊಟ್ಟ ಮೊದಲನೇದಾಗಿ ಗನ್ ಲೈಸೆನ್ಸ್ ಪಡೆಯಲು ಇಚ್ಛಿಸುವ ವ್ಯಕ್ತಿಯ ವಯಸ್ಸು ಇಪ್ಪತ್ತೊಂದು ವರ್ ವರ್ಷ ಆಗಿರಬೇಕು ಹಾಗೂ ಅವರು ಸೌಂಡ್ ಮೈಂಡನ್ನು ಹೊಂದಿರಬೇಕು ಸೌಂಡ್ ಮೈಂಡ್ ಅಂದರೆ ದೃಢವಾದ ಮನಸ್ಸು ಮತ್ತು ಬುದ್ಧಿಶಕ್ತಿಯನ್ನು ಹೊಂದಿರಬೇಕು ಸೊ ಮೂರನೇದು ಬಂದು ಫಿಸಿಕಲ್ ಆಗಿ ಕೂಡ ಅವರು ಫಿಟ್ ಆಗಿರಬೇಕು ಯಾಕೆಂದರೆ ಗನ್ನನ್ನು ಹ್ಯಾಂಡ್ಲ್ ಮಾಡೋವಾಗ ಒಬ್ಬ ಹ್ಯಾಂಡಿಕ್ಯಾಪ್ ಪರ್ಸನ್ ಹ್ಯಾಂಡ್ಲ್ ಮಾಡ್ ಮಾಡೋದಕ್ಕೆ ತುಂಬ ಕಷ್ಟ ಇದೆ ಸೊ ಹಾಗಾಗಿ ಒಂದು ಗನ್ನನ್ನು ಪ್ರಾಕ್ಟಿಕಲಿ ಹ್ಯಾಂಡಲ್ ಮಾಡೋವಂಥ ಶಕ್ತಿ ಆ ವ್ಯಕ್ತಿಗೆ ಹೊಂದಿರಬೇಕು ಹಾಗೆಯೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ಗನ್ ಲೈಸೆನ್ಸ್ ಕೊಡ ಕೊಡಬೇಕು ಅಂದರೆ ಅದಕ್ಕೆ ಕಾರಣಗಳು ಬಹಳಷ್ಟು ಮುಖ್ಯ ಆಗುತ್ತೆ ಯಾವ ಕಾರಣಕ್ಕಾಗಿ ನೀವು ಗನ್ನನ್ನು ಕೇಳ್ತಾ ಇದ್ದೀರಾ ನಿಮಗೆ ಏನಕ್ಕೆ ಗನ್ ಲೈಸೆನ್ಸ್ ಬೇಕು ಅಂತ ಹೇಳಿಬಿಟ್ಟು ಪ್ರಶ್ನೆಗೆ ಕೇಳ್ತಾರೆ ಸೊ ಆಗ ನಾವು ಕೊಡುವಂಥ ಕಾರಣಗಳ ಆಧಾರದ ಮೇಲೆ ನಮಗೆ ಲೈಸೆನ್ಸು ಗನ್ ಲೈಸೆನ್ಸು ಸಿಗುವಂಥ ಅವಕಾಶಗಳಿರುತ್ತೆ ಮೊಟ್ಟ ಮೊದಲನೇದಾಗಿ ಗನ್ನ ಬಳಕೆ ಮಾಡುವಂಥದ್ದು ಆತ್ಮರಕ್ಷಣೆಗಾಗಿ ಸೊ ಆತ್ಮರಕ್ಷಣೆಯ ಉದ್ದೇಶದಿಂದ ಗನ್ ಲೈಸೆನ್ಸನ್ನು ಪಡ್ಕೋಬಹುದಾಗಿದೆ ನಿಮ್ಮ ಮೇಲೆ ಏನಾದರೂ ಯಾರಾದರೂ ಒಂದು ಎನಿಮಿಟಿ ಇದ್ದು ನಿಮ್ಮ ಪ್ರಾಣಕ್ಕೆ ಅವರಿಂದ ಅಪಾಯವಿದೆ ಅನ್ನುವಂಥ ಸಂದರ್ಭದಲ್ಲಿ ಹಾಗೇನೆ ನೀವೇನಾದರೂ ಅತ್ಯಮೂಲ್ಯವಾದ ವಸ್ತುಗಳನ್ನು ಕ್ಯಾರಿ ಮಾಡ್ತಾ ಇದ್ದರೆ ಆವಾಗ ನಿಮ್ಮ ಕಳ್ಳತನರ ಒಂದು ಚಾನ್ಸಸ್ ಏನಿರುತ್ತೆ ಅದು ಜಾಸ್ತಿ ಇರೋದರಿಂದ ಅಂತಹ ಸಂದರ್ಭದಲ್ಲಿ ತಮ್ಮನ್ನು ತಾವು ರಕ್ಷಿಸ್ಕೊಳ್ಳಲಿಕ್ಕೆ ಹಾಗೆಯೇ ಇನ್ನೊಂದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ ದೂರದ ಗುಡ್ಡಗಾಡು ಪ್ರದೇಶದಲ್ಲಿ ಒಂಟಿ ಮನೆಗಳಿರುತ್ತೆ ಅಂದರೆ ಅಲ್ಲಿ ಕಾಡು ಪ್ರಾಣಿಗಳ ದಾಳಿ ಮಾಡುವಂಥ ಅವಕಾಶಗಳಿರುತ್ತೆ ಅಂಥ ಸಂದರ್ಭದಲ್ಲಿ ಕೂಡ ಈ ಒಂದು ಗನ್ ಲೈಸೆನ್ಸನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ ಇನ್ನು ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ ತಮ್ಮ ಆತ್ಮರಕ್ಷಣೆಗಾಗಿ ಈ ಗನ್ ಲೈಸೆನ್ಸನ್ನು ಪಡ್ಕೊಳ್ತಾರೆ ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ರಾಜಕೀಯ ವ್ಯಕ್ತಿಗಳು ಫಿಲಮ್ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇರುವಂಥವರು ವಕೀಲರು ಸೊ ಈ ಥರ ವಿವಿಧ ಸಮಾಜದಲ್ಲಿ ಮುಂಚೂಣಿಯಲ್ಲಿರುವಂಥ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿಗಳು ಕೂಡ ಗನ್ ಲೈಸೆನ್ಸ್ ನೀಡಲಾಗುತ್ತೆ ಪರ್ಮಿಷನ್ ಈಸಿಯಾಗಿ ಸಿಗತ್ತೆ ಆದರೆ ಯಾವ ವ್ಯಕ್ತಿ ಗನ್ ಲೈಸೆನ್ಸನ್ನು ಪಡೆಯಲು ಉದ್ದೇಶಿಸ್ತಾರೋ ಆ ವ್ಯಕ್ತಿಯ ಚಾರಿತ್ರ ಅನ್ನೋದು ಕೂಡ ತುಂಬ ಮುಖ್ಯ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ಅಂಥವರು ಹೋಗಿ ಗನ್ ಲೈಸೆನ್ಸ್ ಪಡ್ಕೊಳ್ಳೋದಕ್ಕೆ ಹೋದರೆ ಅದು ನಿರಾಕರಣೆಗೆ ಒಳಗಾಗತ್ತೆ ಸೊ ಯಾರು ಆ ಒಂದು ಲೈಸೆನ್ಸ್ಗೆ ಅರ್ಜಿ ಅಪ್ಲೈ ಮಾಡ್ತಾರೆ ಅವರ ಕ್ಯಾರೆಕ್ಟರ್ ಚೆನ್ನಾಗಿರಬೇಕಾಗತ್ತೆ ಅವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲದೇ ಇರ ಇರುವಂಥ ಪರಿಸ್ಥಿತಿ ಇದ್ದರೆ ಮಾತ್ರ ಲೈಸೆನ್ಸನ್ನು ಪಡ್ಕೋಬೋದಾಗತ್ತೆ ಮತ್ತೊಂದು ಪ್ರಮುಖವಾದ ವಿಚಾರ ಲೈಸೆನ್ಸ್ ತಗೊಳ್ತೀವಿ ಆದರೆ ಗನ್ ಎಲ್ಲಿ ಸಿಗುತ್ತೆ ಅಂತ ಆಥರೈಸ್ಡ್ ಡೀಲರ್ಸ್ ಇರ್ತಾರೆ ಅದರ ಬಗ್ಗೆ ಮಾಹಿತಿಯನ್ನು ನಾವು ಕನ್ಸರ್ಂಡ್ ಅಥಾರಿಟೀಸ್ ಹತ್ರ ಎಲ್ಲಿ ನಾವು ಈ ಗನ್ ಲೈಸೆನ್ಸನ್ನು ಪಡ್ಕೊಳ್ಳೋಕ್ಕೆ ಅಪ್ರೋಚ್ ಮಾಡ್ತೀವಿ ಅವರ ಹತ್ರ ಎಲ್ಲ ಮಾಹಿತಿ ಇರುತ್ತೆ ಸೊ ಆ ಮಾಹಿತಿ ಆಧಾರವಾಗಿ ನಾವು ಅಧಿಕೃತ ವ್ಯಕ್ತಿಗಳ ಹತ್ತಿರ ಗನ್ನನ್ನು ಪರ್ಚೇಸ್ ಮಾಡಬಹುದು ಸೊ ಅಥಾರಿಟೀಸ್ ಯಾರು ಇರ್ತಾರೆ ಈ ಒಂದು ಲೈಸೆನ್ಸನ್ನ ಪಡ್ಕೋಬೇಕಂದ್ರೆ ಯಾವ ಅಥಾರಿಟಿಯನ್ನು ನಾವು ಅಪ್ರೋಚ್ ಮಾಡಬೇಕು ಅಂದರೆ ಸಿಟಿ ಮಟ್ಟದಲ್ಲಾದರೆ ಕಮಿಷನರ್ನ ಜಿಲ್ಲಾ ಮಟ್ಟದಲ್ಲಾದರೆ ಜಿಲ್ಲಾಧಿಕಾರಿಗಳನ್ನು ಅಥವಾ ಎಸ್ ಪಿ ಅವ್ರನ್ನ ಕಮ್ಯುನಿಕೇಟ್ ಮಾಡಬೇಕಾಗತ್ತೆ ಇದಕ್ಕೆ ಮೀರಿದ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನಿಮಗೆ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಹೋದರೂ ಕೂಡ ಅಲ್ಲೂ ನಿಮಗೆ ಹೆಚ್ಚಿನ ಮಾಹಿತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಗುತ್ತೆ ಮತ್ತು ಒಂದು ಸಲ ಈ ಗನ್ ಲೈಸೆನ್ಸನ್ನು ಪಡೆದ ನಂತರ ಇದನ್ನು ಎವರಿ ಸರ್ಟನ್ ಟೈಮ್ಗೆ ನಾವು ರಿನ್ಯೂವಲ್ ಮಾಡ್ಕೋಬೇಕಾಗತ್ತೆ ಆ ಒಂದು ಲೈಸೆನ್ಸನ್ನು ಆ ರಿನ್ಯೂವಲ್ ಮಾಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಗನ್ನನ್ನು ವಿತ್ ಬುಲೆಟ್ಸ್ ಸಮೇತ ಹೋಗಿ ಪ್ರೆಸೆಂಟ್ ಮಾಡಬೇಕಾಗತ್ತೆ ಈ ಎಷ್ಟು ಏನಾದರೂ ಬುಲೆಟ್ಸ್ ಏನಾದರೂ ಯೂಸ್ ಮಾಡಿದರೆ ಅದು ಎಂಥ ಸಂದರ್ಭದಲ್ಲಿ ಯೂಸ್ ಮಾಡಿದ್ವಿ ಅನ್ನೋಂಥ ಒಂದು ದಾಖಲೆಯನ್ನು ಕೂಡ ನಾವು ಪೊಲೀಸರಿಗೆ ನೀಡಬೇಕಾಗತ್ತೆ ಹಾಗೆಯೇ ಮತ್ತೊಂದು ಅತ್ಯಂತ ಪ್ರಮುಖವಾದ ವಿಚಾರ ಈ ಒಂದು ರಿವಾಲ್ವರ್ ರಿವಾಲ್ವ ನಮಗೆ ಸಿಗುವಂಥದ್ದು ಗನ್ ಲೈಸೆನ್ಸ್ ಅಪ್ಲೈ ಮಾಡಿದಾಗ ಓನ್ಲಿ ನಾನ್ ಪ್ರೊಹಿಬಿಟೆಡ್ ಆರ್ಮ್ಸ್ ಮಾತ್ರ ಸಿಗತ್ತೆ ಇದು ನೀವು ಜ್ಞಾಪಕದಲ್ಲಿಟ್ಕೋಬೇಕು ಪ್ರಾಹಿಬಿಟೆಡ್ ವೆಪನ್ಸ್ ಅಂತೂ ನಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಈಗ ಯಾಕೆಂದರೆ ಕೆಲವೆಲ್ಲ ಇರುತ್ತೆ ಎ ಕೆ ಫಾರ್ಟಿ ಸೆವೆನ್ ಅಥವಾ ಅದಕ್ಕಿಂತ ಮೀರಿದ ವೆಪನ್ಸು ಇವೆಲ್ಲವೂ ಕೂಡ ಪ್ರೊಹಿಬಿಟೆಡ್ ವೆಪನ್ಸ್ ಆಗುತ್ತೆ ಸೊ ಅದು ಎಲ್ಲರಿಗೂ ನೀಡುವಂಥ ವೆಪನ್ಸ್ ಅಲ್ಲ ಇಲ್ಲಿ ನಾನ್ ಪ್ರಾಹಿಬಿಟೆಡ್ ಲಿಸ್ಟ್ ವೆಪನ್ಸ್ ಮಾತ್ರ ನಾವು ಈ ಅರ್ಜಿ ಹಾಕಿ ಪರ್ಮಿಷನ್ ತಗೊಂಡು ಪರ್ಚೇಸ್ ಮಾಡ್ಬೋದಾಗಿದೆ ಉದಾಹರಣೆಗೆ ಹೇಳಬೇಕಂದ್ರೆ ರಿವಾಲ್ವರ್ ಪಿಸ್ಟಲ್ ಇಂಥವು ಸೊ ಗನ್ ಲೈಸೆನ್ಸ್ಗೆ ಅಪ್ಲೈ ಮಾಡಿದಾಗ ಸಿಗೋ ಅಂಥ ವೆಪನ್ಸು ಮತ್ತು ಕೈಯಲ್ಲಿ ವೆಪನ್ ಇದೆ ಅಂತ ಹೇಳಿಬಿಟ್ಟು ಬೇಕಾಬಿಟ್ಟಿಯಾಗಿ ನಾವು ಅದನ್ನು ಬಳಕೆ ಅಂದರೆ ಖಂಡಿತವಾಗಲೂ ಸಾಧ್ಯವಿಲ್ಲ ನಮ್ಮ ಆತ್ಮರಕ್ಷಣೆಗಾಗಿ ನಾವು ಈ ಗನ್ಗಳನ್ನು ಬಳಕೆ ಮಾಡಬೇಕು ಅದರಲ್ಲೂ ಇನ್ನು ವಿಶೇಷ ಸಂದರ್ಭ ಅಂದರೆ ಮಹಿಳೆ ತನ್ನ ಮೇಲೆ ಯಾರಾದರೂ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ಕೂಡ ಈ ಗನ್ನ ಬಳಕೆ ಮಾಡಬಹುದು ಆದರೆ ಈ ಗನ್ನ ಬಳಕೆ ಆದ ನಂತರ ಖಂಡಿತವಾಗಿಯೂ ಕೂಡ ಅದು ಎಫ್ ಐ ಆರ್ ಆಗತ್ತೆ ಮತ್ತು ಅಲ್ಲಿ ನಾವು ಪ್ರೂವ್ ಮಾಡ್ಕೋಬೇಕಾಗತ್ತೆ ಯಾವ ಒಂದು ಜಿನೈನ್ ಕಾರಣಕ್ಕಾಗಿ ನಾವು ಇದನ್ನು ಬಳಸ್ಕೊಂಡಿದ್ದೀವಿ ನಮ್ಮ ಆತ್ಮರಕ್ಷಣೆಗೆ ಮಾನರಕ್ಷಣೆಗೆ ರಕ್ಷಣೆಗೆ ಬಳಸ್ಕೊಂಡಿದ್ದೀವಿ ಅನ್ನೋಂಥ ಜಿನೈನ್ ರೀಸನ್ಸನ್ನು ಕೊಡಬೇಕಾಗತ್ತೆ ಸೊ ಇದಿಷ್ಟು ಗನ್ ಲೈಸೆನ್ಸ್ ಬಗ್ಗೆ ಮಾಹಿತಿ ಜನಸಾಮಾನ್ಯರು ಕೂಡ ಗನ್ ಲೈಸೆನ್ಸನ್ನು ಹೊಂದಬಹುದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ತಿಳಿಸಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಥ ಅಪ್ಲಿಕೇಶನ್ ಫಾರಮ್ ಅನ್ನೋದು ನಮಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಎಮ್ ಎಚ್ ಎ ವೆಬ್ಸೈಟಲ್ಲಿ ಹೋದರೆ ಸಿಗತ್ತೆ ಇದಕ್ಕೂ ಮೀರಿದ ಮಾಹಿತಿ ನಿಮಗೆ ಬೇಕು ಅಂದರೆ ನೀವು ಕನ್ಸರ್ನ್ಡ್ ಪೊಲೀಸ್ ಅಥಾರಿಟೀಸ್ನ ನೇರವಾಗಿ ಭೇಟಿ ಮಾಡೋದರಿಂದ ನಿಮಗೆ ಅನುಕೂಲ ಆಗತ್ತೆ ಹಾಗೂ ಇದಕ್ಕೆ ಸಂಬಂಧಪಟ್ಟಿದ್ದಾಗ ಇನ್ನೇನಾದರೂ ಹೆಚ್ಚಿನ ಡೌಟ್ಸ್ ನಿಮ್ಮಲ್ಲಿದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದ್ರ ಮುಖಾಂತರ ಕೂಡ ಕೇಳ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳು ನಿಮಗೆ ಉಪಯುಕ್ತಕರವಾಗಿದೆ ಇವತ್ತಿನ ಈ ವಿಚಾರ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ